ಉತ್ತರ ವಲಯ ಮಟ್ಟದ ಗೃಹ ರಕ್ಷಕರ ವಾರ್ಷಿಕ ವೃತ್ತಿಪರ ಮತ್ತು ಕ್ರೀಡಾಕೂಟ ಕಾರ್ಯಕ್ರಮ ಜರುಗಿಸಲಾಗಿದ್ದು ಸಸಿಗೆ ನೀರುಣಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈ ಒಂದು ಭವ್ಯ ಕ್ರೀಡಾಕೂಟವನ್ನು ನಡೆಸಲಾಗಿದ್ದು ಗೃಹ ರಕ್ಷಕ ದಳದಿಂದ ಕ್ರೀಡಾಕೂಟ ಆಯೋಜನೆ ಮಾಡಿ ವಿಜೇತರಿಗೆ ಪ್ರಮಾಣ ಮತ್ತು ಸವಿ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗಿದೆ ಕರ್ತವ್ಯದ ಜೊತೆಗೆ ಕ್ರೀಡೆ ತುಂಬ ಮುಖ್ಯ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲವು ಇಲಾಖೆಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕ್ರೀಡಾಕೂಟ ಆಯೋಜಿಸಿ ಪ್ರತಿಭಾವಂತರನ್ನು ಗುರುತಿಸಿಕೊಂಡು ಅಂತಹ ಪ್ರತಿಭೆಯವರಿಗೆ ವಿಶೇಷ ಗೌರವದ ಪ್ರತಿ ರಿಟೇಕ್ ಅಂತಹ ಪ್ರತಿಭೆಯವರಿಗೆ ವಿಶೇಷ ಗೌರವ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು ಕ್ರೀಡೆಯಿಂದ ಯೋಗಾಸನ ಜೊತೆಗೆ ಮನರಂಜನೆ ಹಾಗೂ ಮಾನಸಿಕ ನೆಮ್ಮದಿಯಿಂದ ಬದುಕು ಬಂಗಾರವಾಗಿಸುವ ಈ ಒಂದು ಕ್ರೀಡಾ ಹಿರಿಯರು ಕಿರಿಯರು ವೃತ್ತಿಯಲ್ಲಿ ಮೇಲೆ ಕೀಳು ಅನ್ನುವ ಭಾವನೆ ತೊರೆಯುವ ಈ ಕ್ರೀಡಾಕೂಟ ಎಲ್ಲರ ಭಾವೈಕ್ಯತೆಯಿಂದ ಬೆರೆತು ಮನರಂಜನೆ ರಂಜಿಸಿಗೊಳಿಸುವ ಈ ಒಂದು ಅವಕಾಶ ಲಭಿಸುವುದು ಅದರಂತೆ ಹೋಮ್ ಗಾರ್ಡ್ಸ್ ಇಲಾಖೆಯಲ್ಲಿ ಸಹ ಕಳೆದ ಹತ್ತು ದಿನಗಳಿಂದ ಇಲಾಖೆ ಕರ್ತವ್ಯ ನಿಭಾಯಿಸುವ ಪರ ಜೊತೆಗೆ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಉನ್ನತ ಮೇಲಾಧಿಕಾರಿಗಳ ಸೆಳೆಯಲಾಗಿದೆ ವಿಶೇಷವಾಗಿ ಹಗ್ಗ ಜಗ್ಗಾಟದಲ್ಲಿ ವಿಜೇತ ಒಕ್ಕೂಟಕ್ಕೆ ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟಂತಹ ಪ್ರತಿಭಾವಂತ ಕ್ರೀಡಾ ಒಕ್ಕೂಟಕ್ಕೆ ಗೌರವಿಸಲಾಗಿದ್ದು ಈ ಸಂದರ್ಭದಲ್ಲಿ ಪೊಲೀಸ್ ತರಬೇತಿಯ ಕೆಎಸ್ಪಿಎಸ್ ಆರಕ್ಷಕರ ಹಾಗೂ ಪ್ರಾಂಶುಪಾಲರಾದ ಅಮರಶಿದ್ದ ಗೋಂದಳೆ ಲಕ್ಷ್ಮಣ್ ಉಕ್ಕುಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಕಿರಣ್ ಆರ್ ನಾಯಕ್ ಕಮಾಂಡೆಂಟ್ ಗೃಹ ರಕ್ಷಕ ದಳ ಬಿ ಚೌಧರಿ ಸೇರಿದಂತೆ ಪೊಲೀಸ್ ಇಲಾಖೆಯ ತರಬೇತಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕಮಾಂಡೆಂಟ್ಗಳು ಸೇರಿದಂತೆ ಗೃಹ ರಕ್ಷಕ ದಳದ ಅಧಿಕಾರಿಗಳು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಖಾನಾಪುರ